ಸಂಜನಾ, ನಾವಿಬ್ರು ಮದುವೆ ಆಗೋದ್ರಿಂದ ಸಂತೋಷ್ಗೆ ಏನು ನಷ್ಟ ಇಲ್ಲ, ನಷ್ಟ ಆಗೋದಿಲ್ಲ ನಮ್ಮಿಬ್ಬರಿಗೆ. ಅದೇ ಅದಕ್ಕೆ ಹೇಳೋದು ನಿನಗೆ ಬುದ್ಧಿ ಇಲ್ಲ ಅಂತ. ಅವ್ರು ಹೇಳಿದ್ರು ಅಂತ ನೀನನ್ನ ಮದುವೆ ಆಗ್ಬಿಡ್ತೀಯ? ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಏನಾಗುತ್ತೆ? ಏನಾಗುತ್ತಾ, ಅವ್ರ ಆಸ್ತಿನಲ್ಲಿ ನಮ್ಮಿಬ್ಬರಿಗೂ ಒಂದು ಬಿಡುಗಾಸು ಸಿಗಲ್ಲ. ಏನೋ ಅವ್ರು ಒಳ್ಳೆಯವರಾಗಿರೋದಕ್ಕೆ ನಮ್ಮಿಬ್ಬರನ್ನು ಕ್ಷಮಿಸಿ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಷ್ಟೇ ಹೊರತು ಅವ್ರ ಆಸ್ತಿನ ನಮಗ್ ಬರ್ಕೊಡೋದಿಕ್ಕಲ್ಲ. ಹಾಗಾದ್ರೆ ಈಗ ಏನ್ ಮಾಡೋದು ಮಹೇಶ್? ಅವ್ರಿಗೆ ಈಗ ಏನು ಮಾಡೋದ್ ಬೇಡ. ಸ್ವಲ್ಪ ದಿವಸ ಸಂತೋಷ್ಗೆ ಡೌಟ್ ಬರ್ದಿರೋ ಹಾಗೆ ಆಕ್ಟ್ ಮಾಡು. ಆಮೇಲೆ ಆಮೇಲೆ ನನ್ ಸಂಚ್ ಏನು ಅನ್ನೋದನ್ನ ತೆರೆಯ ಮೇಲೆ ನಿರೀಕ್ಷಿಸಿ. ಮೇಡಮ್, ಆಶಾ ನೀವಿಲ್ಲಿ? ನೀವ್ ಮಾಡ್ತಿರೋದ್ ಸ್ವಲ್ಪನೂ ಸರಿಗಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ಮುಂದೆ ಇದನ್ನೆಲ್ಲ ಬಿಟ್ಟು ನೀವು ಯಾವ್ದನ್ನ ಮಹೇಶ್ ಜೊತೆ ಇರೋ ಸಂಬಂಧ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಹೇಳು, ಬಾಯಿ ಮುಚ್ಕೊಂಡಿರೋಕೆ ಎಷ್ಟು ಹಣ ಬೇಕು? ನನಗೆ ಬೇಕಾಗಿರೋದು ನಿಮ್ ಹಣ ಅಲ್ಲ ಮೇಡಮ್, ಸಂತೋಷ್ ಅವ್ರ ನೆಮ್ಮದಿ. ನೋಡು, ನನ್ ಮುಂದೆ ಪುರಾಣ ಎಲ್ಲ ಹೇಳ್ಬೇಡ. ನನ್ನೇನು ಗಾಂಧಾರಿ ತರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮನೇಲೆ ಬಿದ್ದಿರು ಅಂತೀಯ? ಅಷ್ಟೆಲ್ಲ ಮಾಡ್ತಿದ್ರು ಪರವಾಗಿಲ್ಲ, ಆದ್ರೆ ಆ ದೇವ್ರಂತ ಮನುಷ್ಯನಿಗೆ ಮೋಸ ಮಾಡ್ಬೇಡಿ. ಶಟ್ ಅಪ್! ನನ್ ಗಂಡನ ಹತ್ರ ಇಲ್ಲಿದ್ದಲ್ಲೇ ಚಾಡಿ ಹೇಳಿ ನನ್ನ ಮನೆಯಿಂದಾನೆ ಓಡಿಸೋ ಪ್ಲಾನ ಏನು? ನನ್ ಗಂಡನ ಆಸ್ತಿ ಮೇಲೆ ಕಣ್ಣ? ಏಯ್, ನೀನ್ ಹೇಳಿದ ಮಾತನ್ನ ನಿಜ ಮಾಡೋದಿಕ್ಕೆ ನನಗೆ ಒಂದೇ ಒಂದಿನ ಸಾಕು. ಬರೀ ನಿನ್ನ ಮನೆಯಿಂದ ಓಡಿಸೋದಲ್ಲ, ನಿನ್ನಂತೋಳ್ನ ಕೊಂದು ಹಾಕಿದ್ರು ಪಾಪ ಬರೋದಿಲ್ಲ. ನೋಡು, ನಿನ್ನಂತೋಳ್ಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏಯ್, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೆ. ಏಯ್, ನಾನೇನು ಮಾಡಲ್ಲ, ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಮತ್ತೆ ಒಕ್ಕಸ್ಕೊಂಡೆ ಅಂತ್ಯಾ? ಅನ್ನು, ನನ್ಗೇನು ಬೇಜಾ ಇಲ್ಲ, ಯಾಕೆಂದ್ರೆ ಇದಕ್ಕೆಲ್ಲ ಸೇರಿಸಿ ಚಾರ್ಜ್ ಆಗ್ತಾ ಇದೀನಲ್ಲ. ಅದ್ ಸರಿ, ನೀನು ನಿನ್ ಲವರ್ ಇಬ್ರು ಸೇರಿ ಆ ಕುರುಡನ್ನ, ಐ ಮೀನ್ ನಿನ್ ಗಂಡನ್ನ ಮುಗಿಸ್ಬೇಕು ಅಂತ ಇದ್ದೀರಂತೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏ ಬುಲ್ಬಲ್, ಓಕೆ ಆ ಮ್ಯಾಟರ್ ಬಿಡು, ನನ್ ಪರ್ಸನಲ್ ಮ್ಯಾಟರ್ಗೆ ಬಾ. ಅದೇ ನಾನು ಕೇಳಿದ್ನಲ್ಲ, ಏನಾಯ್ತು? ಏನು? ಅದೇ ಹೋಟ್ಲ್ ಮಾಡಕ್ಕೆ ದುಡ್ಡು ಕೇಳಿದ್ನಲ್ಲ. ದುಡ್ಡಂತೆ ದುಡ್ಡು ಏನ್ ನಿಮ್ಮ ಅಪ್ಪ ಸಂಪಾದನೆ ಮಾಡಿ ಇಟ್ಟಿದ್ದಾನೆ ನಿನಗೆ ಎನ್ಸಿ ಎನ್ಸಿ ಕೊಡೋದಕ್ಕೆ? ಹೋಗ್ಲಿ, ಎನಸ್ಬೇಡ, ಹಂಗೆ ಕೊಟ್ಬಿಡು, ತಗೊಂಡು ಹೊರಟಾಗ್ತೀನಿ. ನಿನ್ನಂತ ಬಂಡನ ನಾನ್ ಎಲ್ಲೂ ನೋಡಿಲ್ಲ, ಮೊದ್ಲಿಂದ ಹೊರಟೋಗು. ಹೋಗ್ತೀನಿ ಬುಲ್ಬಾಲ್, ಇಲ್ಲಿಂದ ಮಾತ್ರ ಅಲ್ಲ ಈ ಊದೇ ಬಿಟ್ಟು ಹೊರಟಾಗ್ತೀನಿ. ಆದ್ರೆ ಹೋಗೋದಕ್ಕಿಂತ ಮುಂಚೆ ನಿನ್ಗೊಂದ್ ಗತಿ ಕಾಣಿಸೇ ಹೋಗ್ತೀನಿ. ಸಂತೋಷ್ ಮನೇಲಿ ಇಲ್ಲ ಅಂದ್ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸಂತೋಷ್ ಮನೇಲಿ ಇಲ್ದೇ ಇದ್ದಾಗ ಬಂದು ವಾನ್ ಮಾಡೋಗ್ತಾ ಇದೀನಿ. ನನ್ ಮಾತ್ ಕೇಳಿಲ್ಲ ಅಂತ ಹೇಳಿದ್ರೆ ಸಂತೋಷ್ ಇದ್ದಾಗ್ಲೇ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಮಾಡ್ಬಿಡ್ತೀನಿ. ಅಲ್ಲ ಕೇಳಬೇಕು, ಯಾಕೆಂದ್ರೆ ಮದ್ವೆ ಆಗಿ ಗಂಡ ಇರೋಳು, ಅದು ಎರಡೆರಡು ಮದ್ವೆ, ಅಂತದ್ರಲ್ಲಿ ನನ್ ಲವರ್ ಮಹೇಶ್ ಬೇರೆನಾ? ಬೇಡ, ಮೊದ್ಲೇ ನಾನ್ ಟೆನ್ಷನ್ ಅಲ್ಲಿ ಇದೀನಿ. ಇರ್ದೇ ಇನ್ನೇನಾಗುತ್ತೆ, ಸಿಕ್ ಸಿಕ್ದವ್ರ ಜೊತೆ ಎಲ್ಲ ಅಫೇರ್ ಇಟ್ಕೊಂಡ್ರೆ ಟೆನ್ಷನ್ ಆಗುತ್ತೆ, ಇನ್ನೊಂದು ಆಗುತ್ತೆ. ಏಯ್, ನಾಲ್ಗೆ ಬಿಗಿ ಹಿಡ್ ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರೋಲ್ಲ. ನನ್ ನಾಲ್ಗೆ ಏನೋ ನನ್ ನೆಟ್ಗೆ ಇಟ್ಕೋತೀನಿ, ಆದ್ರೆ ನಿನ್ ಚರಿತ್ರೆ ಊರೋ ನಾಲ್ಗೆಲ್ಲ ನಲ್ದಾಡ್ತಾ ಇದೆಯಲ್ಲ, ಅದಕ್ಕೇನ್ ಮಾಡ್ತೀಯ? ಇನ್ನೊಂದು ಮಾತಾಡಿದ್ರು ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್, ಏನೇ ಮಾಡ್ತೀಯ? ಏನು ಏನ್ ಮಾಡ್ತೀನಾ? ಬಿಡು ಬಿಡು.
ಹಾಯ್ ಸಂಜು ಡಾರ್ಲಿಂಗ್. ನೀ ಡಾರ್ಲಿಂಗ್ ಮನೆ ಹಾಳಾಯ್ತು. ಯಾಕೆ ಟೆನ್ಷನ್ ಆಗಿದೆಯಾ? ಹೌದು, ಏನ್ ವಿಷಯ? ಅದೆಲ್ಲ ಕತೆ ಬೇಡ. ಈ 5 ನಿಮಿಷದಲ್ಲಿ ನಿನ್ನ ಫ್ಲಾಟ್ ಗೆ ಬರದೆ ಹೋದ್ರೆ ನನ್ನ ಡೆಡ್ ಬಾಡಿ ನೋಡಬೇಕಾಗುತ್ತೆ. ಡಿಸೈಡ್ ಯುವರ್ ಸೆಲ್ಫ್. ಇವಳು ಸತ್ತೋಗೋ ವಿಷಯ ಇವಳು ಯಾಕೆ ಕನ್ಸು ಬಿತ್ತು ನೋಡ್ತೀನಿ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನೀವೇ ತಾನೆ? ಹೌದು ಸರ್. ಈ ಪಿಸ್ತೂಲ್ ಅರೆದು ನಂದಿ ಸರ್. ಇದನ್ನು ಫೋರೆನ್ಸಿಕ್ ಲ್ಯಾಬ್ ಕಳಿಸೋ ವ್ಯವಸ್ಥೆ ಮಾಡು. ಓಕೆ ಸರ್. ಮಿಸ್ಟರ್ ಮಹೇಶ್, ಈ ಕೊಲೆ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಓಕೆ ಸರ್. ಸಂಜನಾ ಅವ್ರಿಗೂ ನಿಮಗೂ ಏನ್ ಸಂಬಂಧ? ಹಾಗೆ ಅವ್ರ ಯಾಕೆ ಇಲ್ಲಿಗೆ ಬಂದಿದ್ರು ಸರ್? ವಿ ಆರ್ ಜಸ್ಟ್ ಪ್ರೊಫೆಷನಲ್ ಫ್ರೆಂಡ್ ಸರ್. ಪೋರ್ಟ್ಫೋಲಿಯೋ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಆಗಾಗ ನಮ್ಮ ಫ್ಲಾಟಿಗೆ ಬರ್ತಾ ಇದ್ರು. ಓ, ಐ ಸಿ. ಸಂಜನಾ ಅವ್ರ ಹಸ್ಬೆಂಡು ಫಿಲಂ ಫೈನಾನ್ಸರ್ ಸಂತೋಷ್ ಕುಮಾರ್ ತಾನೆ? ಹೌದು ಸರ್. ಅವ್ರಿಗೆ ಸಂಜನಾ ಮರ್ಡರ್ ಆಗಿರೋ ವಿಷಯನ ತಿಳಿಸಿದಿರಾ? ಇಲ್ಲ ಸರ್. ಓಕೆ, ಅವ್ರ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿ. 9886-350-486. 486? ಯಾ, 486 ಸರ್. ಹಲೋ, ಮಿಸ್ಟರ್ ಸಂತೋಷ್ ಕುಮಾರಾ? ಯಸ್, ಸಂತೋಷ್ ಕುಮಾರ್. ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡೋದು. ಹೇಳಿ. ಐ ಆಮ್ ಸಾರಿ ಟು ಸೇ ದಿಸ್, ನಿಮ್ಮ ಮಿಸ್ಸಸ್ ಸಂಜನಾ ಅವರು ಕೊಲೆ ಆಗಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ನಾನು ನಿಜಾನ ಹೇಳ್ತಾ ಇದ್ದೀನಿ. ನಿಮ್ಮ ಮಿಸ್ಸಸ್ ಅವರು ಮಹೇಶ್ ಫ್ಲಾಟಲ್ಲಿ ಕೊಲೆ ಆಗಿದ್ದಾರೆ. ಮಹೇಶ್ ಅನ್ನ ಕಸ್ಟಡಿಗೆ ತಗೊಂಡಿದ್ದೀನಿ. ನಾನು ನಿಮ್ಮನ್ನ ಪರ್ಸನಲ್ ಆಗಿ ಬಂದು ಮೀಟ್ ಮಾಡ್ತೀನಿ. ಸಂಜನಾ, ನಿನ್ನ ಜೀವನಕ್ಕೆ ನಾನು ಬೇರೆನೇ ಏನೋ ದಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ ಸರ್. ಯಾರು? ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್. ಒಳಗೆ ಬರ್ಬೋದಾ? ಹಾಂ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಐ ಆಮ್ ಸಾರಿ ಸರ್, ನಾನು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ. ಏನ್ ಮಾಡೋಕ್ಕಾಗುತ್ತೆ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ನಿಮ್ಮ ಕರ್ತವ್ಯಕ್ಕೆ ಸಹಕರಿಸೋದೇ ಅಲ್ವಾ ಸರ್ ನಮ್ಮ ಕರ್ತವ್ಯ, ನಿಮ್ಮ ಡ್ಯೂಟಿ ನೀವು ಮಾಡಿ. ಬೈ ದ ಬೈ, ಆ ಫೋಟೋಗ್ರಾಫರ್ ಮಹೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊದಲೇನೆ ಒಳ್ಳೆಯವನೇ ಆಗಿದ್ದ, ಈ ನಡುವೆ ಏನೋ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಕಂಪ್ಲೇಂಟಾ? ಏನದು? ನಿಮಗೆ ಮುಜುಗರ ಆಗ್ತಿರೋದ್ರಿಂದ ನನಗೆ ಕ್ಷಮಿಸಿ. ಮಿಸ್ಟರ್ ಸಂತೋಷ್, ನಿಮ್ಮ ಮಿಸ್ಸಸ್ ಸಂಜನಾ ಅವ್ರಿಗೂ ಫೋಟೋಗ್ರಾಫರ್ ಮಹೇಶ್ ಅವ್ರಿಗೂ ಸಂಬಂಧ ಆಯ್ತಂತೆ? ಹೌದು ಇನ್ಸ್ಪೆಕ್ಟರ್, ಆ ವಿಷಯ ನನ್ನ ಕಿವಿಗೂ ಬಿತ್ತು. ಆದ್ರೆ ಆದ್ರೆ ಅವಳ ಜೀವನ ಈ ರೀತಿ ಅಂತ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಂತ್ಯ ಹೇಗಾಯ್ತು ಅನ್ನೋದೇ ಈಗ ನಮ್ಮ ಸಮಸ್ಯೆ. ಇನ್ಸ್ಪೆಕ್ಟರ್, ನಿಮ್ಮ ಸಮಸ್ಯೆಗೆ ಉತ್ತರ ಆ ಮಹೇಶ್ ಅಲ್ಲ ಅಂತ ನನ್ನ ಭಾವನೆ. ಭಾವನೆಗೂ ವಾಸ್ತವಕ್ಕೂ ವ್ಯತ್ಯಾಸ ಇದೆಯಲ್ಲ ಸರ್. ಎನಿವೇ, ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲೆಲ್ಲೋ ನನ್ನ ಛತ್ರಿ ಇಟ್ಟಿದ್ನಲ್ಲ, ಎಲ್ಲಾಯ್ತು? ಕಾಣಿಸ್ತಾನೆ ಇಲ್ಲ. ಆಶಾ, ನಮಸ್ತೆ ಸರ್. ನಿಮ್ಮ ಆರೋಗ್ಯ ಹೇಗಿದೆ? ಓಕೆ. ಆಶಾ, ಇವ್ರ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ. ನಮಸ್ಕಾರ. ಕೂತ್ಕೊಳ್ಳಿ. ನೀವೇನಿಲ್ಲಿ? ನಾನು ಇವ್ರಿಗೆ ಪರ್ಸನಲ್ ಡಾಕ್ಟರ್. ಮಿಸ್ ಆಶಾ ಅವರೇ, ಮಿಸ್ಟರ್ ಸಂತೋಷ್ ಅವ್ರ ವೈಫ್ ಕೊಲೆ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಇನ್ಫಾರ್ಮೇಶನ್ಸ್ ಇದೆಯಾ? ಇಲ್ಲ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನ್ ಕೇಳ್ತೀರಾ ಸರ್? ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಎನಿವೇ,
ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಸರ್. ಮಿಸ್ಟರ್ ಸಂತೋಷ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಆವಾಗ ಅವಾಗ ಬಂದು ನಿಮ್ಮನ್ನ ಮೀಟ್ ಮಾಡ್ತಾ ಇರ್ತೀನಿ. ಓಕೆ, ನಮಸ್ಕಾರ, ಬರ್ತೀನಿ. ಹೋಗಿ ಬನ್ನಿ. ಡಾಕ್ಟರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮರ್ಯಾದೆಗೆ ಒಪ್ಕೋ. ಏನ್ ಸರ್, ಆ ಎಸ್ ಐ ವೆಂಕಟೇಶ್ ನನ್ನ ಮೇಲೆ ಡೌಟ್ ಪಡ್ತಾರೆ ಅಂದ್ರೆ ನೀವು? ಸಂತೋಷ್ ಅವರ ಹೆಂಡತಿ ಜೊತೆ ನಿನಗೆ ಅನೈತಿಕ ಸಂಬಂಧ ಇತ್ತು, ಅದು ಅಲ್ಲದೆ ಕೊಲೆಯಾದ ಜಾಗದಲ್ಲಿ ನಿನ್ನ ಪಿಸ್ತೂಲ್ ಬಿದ್ದಿತ್ತು, ಇದಕ್ಕಿಂತ ಸಾಕ್ಷಿ ಬೇಕಾ? ಪಿಸ್ತೂಲ್ ಸಿಕ್ಕಿದ ಮಾತ್ರಕ್ಕೆ ಅದನ್ನ ನಾನೇ ಬಳಸಿದ್ದು ಅಂತ ಹೇಗೆ ಹೇಳ್ತೀರಾ ಸರ್? ಫೋರೆನ್ಸಿಕ್ ರಿಪೋರ್ಟ್ಸ್ ಬಂದ ಮೇಲೆ ಅದು ಕೂಡ ನಿರ್ಧಾರ ಆಗುತ್ತೆ. ಸರ್, ಅಲ್ಲಿವರೆಗೂ ಯಾಕೆ ಸರ್ ಕಾಯ್ತೀರಾ? ಸಂಜನಾ ಅವ್ರ ಮೊಬೈಲ್ ಚೆಕ್ ಮಾಡಿದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಸರ್, ಸಂಜನಾ ಅವ್ರಿಗೆ ಆಗಾಗ ಬೆದರಿಕೆ ಕರೆಗಳು ಬರ್ತಾ ಇತ್ತು, ಅದು ಅವ್ರ ಹಳೆ ಗಂಡಂದು ಅನ್ಸುತ್ತೆ. ಆ ಕರೆಗಳು ಬಂದಾಗ್ಲೆಲ್ಲ ಅವ್ರು ತುಂಬಾ ಹೆದರ್ಕೋತಾ ಇದ್ರು ಸರ್. ಐ ಸಿ. ಅವ್ರ ಮೊಬೈಲ್ ಕಾಲ್ಸ್ ರೆಕಾರ್ಡ್ಸ್ ನ ತರಿಸ್ಕೊಂಡು ವಿಷಯ ತಿಳ್ಕೊತೀನಿ. ಅಲ್ಲಿವರೆಗೂ ಯುವರ್ ಅಂಡರ್ ಸಸ್ಪೆಕ್ಟ್. ಸರ್, ಅದು ನಥಿಂಗ್ ಡೂಯಿಂಗ್. ನೀವು ನಾ ಸೆಲ್ ಒಳಗೆ ಹಾಕ್ರಿ ಸರ್. ಕೊಲೆಯ ದಿವಸ ಇಲ್ಲಿಗೆ ಯಾರಾದ್ರೂ ಅಪರಿಚಿತರು ಬಂದಿದ್ರ? ಬಂದಿಲ್ಲ ಸರ್. ಒಂದ್ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಇಲ್ಲ, ಯಾರು ಬಂದಿಲ್ಲ ಸರ್. ಐ ಸಿ. ಈ ಅಪಾರ್ಟ್ಮೆಂಟ್ಗೆ ಇನ್ಯಾವ್ದಾದ್ರೂ ಎಂಟ್ರೆನ್ಸ್ ಇದೆಯಾ? ಇಲ್ಲ ಸರ್, ಈ ಅಪಾರ್ಟ್ಮೆಂಟ್ಗೆ ಇದೊಂದೇ ಗೇಟ್ ಇರೋದು. ನೀವ್ ಯಾವಾಗ್ಲೂ ಈ ಗೇಟ್ ಅಲ್ಲಿ ಇರ್ತೀರಾ? ಯಾವಾಗ್ಲೂ ಈ ಗೇಟ್ ಅಲ್ಲೇ ಇರೋದು ಸರ್. ಅವಾಗ ಪಂಪ್ ಆಫ್ ಮಾಡೋದಕ್ಕೆ ಬೇಸ್ಮೆಂಟ್ ಹೋಗ್ತಾ ಇದ್ದೇನೆ. ಸರಿ, ದುಡ್ಗೋಸ್ಕರ ಅವಳಿಗೆ ಟಾರ್ಚರ್ ಮಾಡಿದೇನೋ ಸತ್ಯ ಸರ್, ಆದ್ರೆ ನಾನು ಖಂಡಿತ ಅವಳನ್ನ ಕೊಲೆ ಮಾಡಿಲ್ಲ ಸರ್. ಐ, ನಿನ್ ಡಾಬಾ ನಕ್ರಗಳನ್ನೆಲ್ಲ ನನ್ನ ಹತ್ರ ತೋರಿಸ್ಬೇಡ. ನೀನು ಒಳ್ಳೆ ಮಾತಲ್ಲಿ ಬಾಯ್ ಬಿಡೋಂತರ ಕಾಡಿಸ್ತಾ ಇಲ್ಲ. ನಿನ್ನ ಏರೋಪ್ಲೇನ್ ಏರಿಸಿದ್ರೇನೆ ನಿನ್ ಬುದ್ಧಿ ಬರೋದು ಅಂತ ಕಾಣುತ್ತೆ ಸರ್. ದಯವಿಟ್ಟು ಆಗೆಲ್ಲ ಹೇಳ್ಬಿಡಿ ಸರ್, ನನ್ ಮಾತು ನಂಬಿ ಸರ್. ಹೋಗ್ಲಿ, ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿನ್ಗೆ ಅನುಮಾನ ಇದೆ ಸರ್? ನನ್ಗೆ ಯಾಕೋ ಆ ಮಹೇಶನ್ ಲವದು ಕಂಗನ ಮೇಲೆ ಡೌಟ್ ಸರ್. ಅದೇ ಹಾಗೆ ಹೇಳ್ತೀಯಾ ಸರ್? ಕೊಲೆ ಆಗಿದ್ದ ದಿವಸ ನಾನು ಮಹೇಶನ್ ಫ್ಲಾಟ್ಗೆ ಹೋಗಿದ್ದೆ. ಆಕೆ ತುಂಬಾನೇ ಅವಸ್ವಸ್ಥವಾಗಿ ಓಡೋದ್ಲಿ ಸರ್. ಹೌದು, ಆ ಅಪಾರ್ಟ್ಮೆಂಟ್ ಹತ್ರ ನೀನೇನ್ ಮಾಡ್ತಿದ್ದೆ? ಸಂಜನಾನ ಫಾಲೋ ಮಾಡೋದೇ ನನ್ನ ಕೆಲಸ ಸರ್. ಏನಪ್ಪ ಸರ್? ಅಪಾರ್ಟ್ಮೆಂಟ್ ಇಂದ ಮ್ಯಾನೇಜರ್ ಫೋನ್ ಮಾಡಿ ಲೈನಲ್ಲಿ ಇದ್ದಾರೆ, ಯಾವ್ದೋ ಛತ್ರಿ ಸಿಕ್ಕಿದೆಯಂತೆ. ಹೌದಾ? ಸ್ಟೇಷನ್ ಇಂದ ಯಾರನ್ನ ಕಳಿಸಿದ್ರೆ ಕೊಡ್ತಾರಂತೆ. ಏಯ್, ಇನ್ಸ್ಪೆಕ್ಟರ್ ವೆಂಕಟೇಶ್ ಬಂದು ಮೀಟ್ ಮಾಡ್ತಾರೆ ಅಂತ ಹೇಳು. ಓಕೆ ಸರ್. ಸರ್, ಇನ್ಸ್ಪೆಕ್ಟರ್ ವೆಂಕಟೇಶ್ರ ಬಂದು ನಿಮ್ಮನ್ನ ನೋಡ್ತಾರಂತೆ. ಇದೆ ಸರ್ ಸಿಕ್ಕಿದ ಛತ್ರಿ. ಈ ಛತ್ರಿ ಎಲ್ಲಿ ಸಿಕ್ತು? ಮಹೇಶ್ ಮನೆ ಬಾಲ್ಕನಿ ಕೆಳಗಡೆ ಸಿಕ್ತು ಸರ್. ಈ ಅಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಬೇರೆ ಯಾರಿಗೆಲ್ಲಾದ್ರೂ ನೋಡಿದ್ರ? ಹ್ಮ್, ನೋಡಿದೆ ಸರ್. ಈ ಛತ್ರಿನ ಒಂದ್ಸಾರಿ ಸಂತೋಷ್ ಕುಮಾರ್ ಅವ್ರ ಜೊತೆ ಒಬ್ಬ ಲೇಡಿ ಡಾಕ್ಟರ್ ಬಂದಿದ್ರು, ಅವ್ರ ಹತ್ರ ನೋಡಿದೆ ಸರ್. ಪರವಾಗಿಲ್ಲ, ನಾನು ಬಂದಿದ್ದು ನಿಮ್ಮನ್ನ ನೋಡಕ್ಕೆ ಅಂತ. ಮೇ ಐ ಕಮ್ ಇನ್? ಆಯ್ತು ಬನ್ನಿ. ಏನ್ ವಿಷಯ ಹೇಳಿ? ನೀವು ಛತ್ರಿ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಯಾವ ಛತ್ರಿ? ನಾನು ಕಳ್ಕೊಂಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ನಿಜ, ಆದ್ರೆ ಕಳ್ಕೊಂಡಿರೋದು ನಿಜ ತಾನೆ? ಸಾರಿ ಇನ್ಸ್ಪೆಕ್ಟರ್, ಯಾವ್ದನ್ನು ಕಳ್ಕೊಳ್ಳೋ ಜಾಯಮಾನ ನಂದಲ್ಲ. ಇಟ್ಸ್ ಓಕೆ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ, ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ನೀವು ಒಂದು ಛತ್ರಿ ಹುಡುಕ್ತಾ ಇದ್ರಲ್ಲ, ಅದನ್ನ ನಾನು ನೋಡ್ಬೋದಾ? ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ? ಬೇಜಾರು ಮಾಡ್ಕೋಬೇಡಿ ಮೇಡಮ್, ನನ್ನ ಸಮಾಧಾನಕ್ಕೆ. ಆಯ್ತು, ತೋರಿಸ್ತೀನಿ ನಿಮ್ಮ ಸಮಾಧಾನಕ್ಕೆ. ನೋಡಿ,
ಓಕೆ, ಸಾರಿ ಫಾರ್ ದಿ ಟ್ರಬಲ್ ಮೇಡಮ್. ಮತ್ತೆ ನೀವಾ? ಸಾರಿ ಮೇಡಮ್, ಪೊಲೀಸ್ ಡ್ಯೂಟಿ. ವಿಧಿ ಇಲ್ಲದೆ ಬಂದು ಆವಾಗ ಅವಾಗ ತೊಂದರೆ ಕೊಡ್ಬೇಕಾಗುತ್ತೆ. ಮೈ ಕಮಿನ್? ಎಸ್ ಕಮಿನ್. ಬಂದ ವಿಷಯ ಏನು ಅಂತ ಫಸ್ಟ್ ಹೇಳಿ, ಬೇರೆ ಕೆಲಸ ಇದೆ. ಹೇಳ್ತೀನಿ, ನಾನು ಬಂದ ಉದ್ದೇಶ ಇದೆ. ಇದು ನಂದಲ್ಲ ಅಂತ ಆಗ್ಲೆ ನಿಮಗೆ ಹೇಳಿದ್ನಲ್ಲ. ಹೇಳಿದ್ರಿ, ನಾನ್ ಬುದ್ಧಿಗೆಟ್ಟು ನಿಜ ಅನ್ಕೊಂಡ್ಬಿಟ್ಟೆ. ಏನ್ ತಮಾಷೆ ಮಾಡ್ತಾ ಇದೀರಾ? ಮಾಡ್ಬೋದಿತ್ತು, ಆದ್ರೆ ಡ್ಯೂಟಿ ಮೇಲಿದ್ದೀನಿ. ನೀವ್ ಅವತ್ ತೋರಿಸಿ ಛತ್ರಿ ಆರ್ಚಿಸಿನ್ ತಂದಿದ್ದು. ಅದ್ಯಾಕೆ ಹೇಳ್ತೀರಾ? ವೆರಿ ಸಿಂಪಲ್ ಮೇಡಮ್, ನೀವ್ ಅವತ್ ತೋರಿಸಿ ಛತ್ರಿ ಹಳೇದಲ್ಲ, ಹೊಸ್ತು. ಹೌದಾ? ಒಂದ್ ನಿಮಿಷ ಇರಿ. ಕುಮಾರ್ ಸರ್, ಒಂದ್ ನಿಮಿಷ ಬನ್ನಿ. ಏನ್ ಮೇಡಮ್, ಇವ್ ನಿಮ್ಗೆ ಯಾರು ಗೊತ್ತಾ? ಅಯ್ಯೋ, ನಂಗೆ ಗೊತ್ತಿಲ್ವಲ್ಲ. ಏನ್ ಮೇಡಮ್ ಸುಳ್ಳು ಹೇಳ್ತಾ ಇದೀರಲ್ಲ. ನಾನಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ನೀನ್ ಸುಳ್ಳು ಹೇಳ್ತಿರೋದು? ಏನ್ ಮೇಡಮ್, ನಮ್ಮ ಅಂಗಡಿಗೆ ಬಂದು ಇದೇ ತರ ಕೊಡಬೇಕು ಅಂತ ಪರ್ಚೇಸ್ ಮಾಡಿದೀರಾ? ಅದು ಅದು ಇಲ್ಲಿ ನೋಡಿ ಮೇಡಮ್, ಎಲ್ರು ಎಲ್ಲಾ ಸಂದರ್ಭದಲ್ಲೂ ಎಲ್ರು ಫೂಲ್ ಮಾಡಕ್ ಆಗೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಆರ್ಡರ್ 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 ಆರ್ಡರ್. ಎಸ್ ಯುವರ್ ಆನರ್, ನಾನೇ ಕೊಲೆ ಮಾಡಿದ್ದು. ಮೇಡಮ್, ಕೊಲೆ ಮಾಡಿದ್ದು ನೀವೇ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಯಾಕ್ ಮಾಡಿದ್ರಿ? ಕೊಲೆ ಮಾಡೋ ಉದ್ದೇಶನಾದ್ರೂ ಏನಿತ್ತು? ಸಂತೋಷ್ ಅವರ ಆಸ್ತಿಗೋಸ್ಕರ. ಡಾಕ್ಟರ್ ಆಶಾರಾಣಿ ಅವರೇ, ಒಂದು ಹೆಣ್ಣಾಗ್ ಹುಟ್ಟಿ ಕೇವಲ ಆಸ್ತಿಗೋಸ್ಕರ ಇನ್ನೊಂದು ಹೆಣ್ಣಿನ ಜೀವ ತೆಗೆಯೋದು ಅಕ್ಷಮ್ಯ ಅಪರಾಧ. ಇಂಥ ಘೋರವಾದ ಅಪರಾಧವನ್ನು ಮಾಡಿದ ಈ ಹೆಣ್ಣಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏನಮ್ಮ, ಈ ಕೊಲೆನ ನೀನೇ ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದೀಯಾ? ಈ ರೀತಿ ಒಪ್ಕೊಳ್ಳೋದಕ್ಕೆ ಬೇರೆ ಯಾರ್ದಾದ್ರೂ ಒತ್ತಡ ಇದೆಯಾ? ಇಲ್ಲ ಬೇರೆ ಏನಾದ್ರೂ ಹೇಳೋದಿದ್ಯಾ? ಹೇಳೋದಿಕ್ಕೆ ಏನೂ ಇಲ್ಲ ಸರ್. ನ್ಯಾಯಾಲಯ ಕೊಡೋ ಯಾವುದೇ ತೀರ್ಪಿಗೂ ನಾನು ಸಿದ್ಧ ಇದ್ದೀನಿ. ಮೈ ಲಾರ್ಡ್, ಆಶಾರಾಣಿ ಕೊಲೆಗಾರ್ತಿ ಅಲ್ಲ. ಈ ಕೊಲೆ ಕೇಸಲ್ಲಿ ಕೆಲವು ವಿಷಯಗಳನ್ನ ನಾನು ಕೋರ್ಟಿನ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ಹೇಳೋದಿದ್ರೆ ಕಟಕಟೆಯಲ್ಲಿ ಬಂದು ಹೇಳಿ. ಲೋಕ್, ಹೆಲ್ಪ್ ಹಿಮ್ ಟು ರೀಚ್ ದ ವಿಟ್ನೆಸ್ ಬಾಕ್ಸ್. ಬನ್ನಿ ಸರ್. ಯುವರ್ ಆನರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ವೃತ್ತಿಯಲ್ಲಿ ನಾನು ಫಿಲ್ಮ್ ಫೈನಾನ್ಸರ್. ಕೊಲೆಯಾದ ಸಂಜನಾ ನನ್ನ ಪತ್ನಿ. ಈ ಕೊಲೆ ಮಾಡಿದ್ ಬೇರೆ ಯಾರು ಅಲ್ಲ, ನಾನೇ. ಐ ಅಬ್ಜೆಕ್ಟ್ ಯುವರ್ ಆನರ್. ಈ ವ್ಯಕ್ತಿ ತನ್ನ ಗೆಳತಿ ಆಶಾರಾಣಿ ಅವರನ್ನು ಉಳಿಸೋದಕ್ಕೋಸ್ಕರ ತಾನೇ ಕೊಲೆ ಮಾಡಿದೆ ಅಂತ ನ್ಯಾಯಾಲಯವನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಸಂತೋಷ್, ನೀವು ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಪತ್ನಿ ಸಂಜನಾಗೂ ನನ್ನ ಮಿತ್ರ ಫೋಟೋಗ್ರಾಫರ್ ಮಹೇಶ್ಗೂ ಅಕ್ರಮ ಸಂಬಂಧ ಇದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು. ಆದರೂ ಅದನ್ನು ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದಕ್ಕೆ ಕಾರಣ ನನ್ನ ವಯಸ್ಸು ಹಾಗೂ ಇವತ್ತಿನ ನನ್ನ ಪರಿಸ್ಥಿತಿ. ಹಾಗಾಗಿ ಅವರಿಬ್ಬರನ್ನ ಕ್ಷಮಿಸ್ಬಿಡ್ಬೇಕು, ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ನನ್ನಲ್ಲೇ ನಾನು ತೀರ್ಮಾನ ತಗೊಂಡೆ. ಆದರೆ ಒಂದಿನ ಹೇಳಿದ್ದು ಸಂತೋಷ್ಗೆ ಯಾವ್ದೇ ರೀತಿ ಡೌಟ್ ಬರ್ದಿರೋ ಹಾಗೆ ನಡ್ಕೋಬೇಕು ಅಂತ. ಬಿಫೋರ್ ಯು ಗೋ ಟು ಹಿಸ್ ಬೆಡ್ ಪ್ಲೀಸ್ ಗಿವ್ ಮಿ ಒನ್ ಕಿಸ್ ಅಂಡ್ ಒನ್ ಹಗ್. ಶಿಸ್ತಾಗಿಟ್ಕೋಬೇಕು ಗೊತ್ತಾ? ಸಮಯ ಕೂಡ ಬರೋವರೆಗೂ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕಂಟ್ರೋಲ್ ಮಾಡೋದನ್ನ
ನಿನ್ನಿಂದ ನಾನು ಹಾಗಲ್ಲ ಮಹೇಶ್, ಸಂತೋಷ್ ನಮ್ಮ ಕಣ್ಣಿಂದ ದೂರ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೇಬೇಕು. ಆಮೇಲೆ 24 hours ನಾನು ನಿನ್ ಜೊತೆಲೇ ಇರ್ತೀನಿ. ಹೌದೌದು, ನಾವಿನ್ ತಡ ಮಾಡಬಾರ್ದು. ಅವನ್ ನಿನಗ್ ಡೈವರ್ಸ್ ಕೊಡಕ್ ಮುಂಚೆ ನಾವೇ ಯಾಕೆ ಅವನಿಗೆ ಈ ಜಗತ್ತಿಂದ ಡೈವರ್ಸ್ ಕೊಡಬಾರ್ದು? ನಾನು ಈ ಮನೆ ಒಡತಿ, ಆಮೇಲೆ ಈ ಮನೆ ಒಡತಿ ನನ್ನ ಒಡತಿ.